ತುಮಕೂರು. ಅತಿ ಹೆಚ್ಚು ಅಡಿಕೆ ಬೆಳೆಯುವ ನಾಡು ತುಮಕೂರು. ಅತಿ ಹೆಚ್ಚು ಸೋಲಾರ್ ಪವರ್ ಅನ್ನು ಕೊಡುವ ನಾಡು ತುಮಕೂರು. ಭಾರತದ ಅತಿ ದೊಡ್ಡ ಮೆಗಾ ಫುಡ್ ಪಾರ್ಕ್ ಇರೋದು ತುಮಕೂರಲ್ಲಿ. ಹೀಗೆ ತುಮಕೂರು ಹಲವಾರು ವಿಷಯಗಳಿಗೆ ಹೆಸರುವಾಸಿಯಾಗಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತುಮಕೂರಿನ ಹಲವಾರು ವಿಷಯಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ತುಮಕೂರು ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರು ಕರ್ನಾಟಕ ರಾಜ್ಯದ ಅತ್ಯಂತ ಶರವೇಗವಾಗಿ ಬೆಳೆಯುತ್ತಿರುವಂತಹ ನಗರವಾಗಿದೆ. ಇನ್ನು 10 ವರ್ಷದಲ್ಲಿ ಇದು ಬೆಂಗಳೂರನ್ನೇ ಸೇರಿಬಿಡುತ್ತದೆ ಎನ್ನುವ ಎಲ್ಲರ ಅಭಿಪ್ರಾಯವೂ ಆಗಿದೆ. ಅದಕ್ಕೆ ಇದನ್ನು ಬೆಂಗಳೂರಿನ ಗೇಟ್ವೇ ಅಂತಲೇ ಕರೆಯುತ್ತಾರೆ, ಅಂದರೆ ಬೆಂಗಳೂರಿನ ಹೆಬ್ಬಾಗಿಲೆಂದೇ ಕರೆಯುತ್ತಾರೆ. ತುಮಕೂರಿನ ಹೆಸರು ಹಿಂದೆ ತುಂಬೆ ಊರು ಎಂದು ಕರೆಯುತ್ತಿದ್ದರು, ಅಂದರೆ ಈ ಊರಿನ ತುಂಬೆಲ್ಲ ತುಂಬೆ ಹೂವಿನ ಗಿಡಗಳು ಇದ್ದಂತೆ. ಕಾಲಕ್ರಮೇಣ ತುಂಬೆ ಊರು ತುಮಕೂರು ಆಗಿ ಪರಿವರ್ತನೆಗೊಂಡಿದೆ. ಸ್ನೇಹಿತರೆ, ತುಂಬೆ ಊರು ಅಂದರೆ ತುಮಕೂರನ್ನು ಕಲ್ಪತರು ನಾಡು ಎಂದೇ ಕರೆಯುತ್ತಾರೆ. ಏಕೆಂದರೆ ಈ ಜಿಲ್ಲೆಯಲ್ಲಿ ತೆಂಗಿನ ಮರಗಳು ಜಾಸ್ತಿ ಇವೆ ಮತ್ತು ರೈತರು ಕೂಡ ಅಧಿಕವಾಗಿ ತೆಂಗಿನ ಮರವನ್ನೇ ಕೃಷಿಯಾಗಿ ಬೆಳೆಯುತ್ತಾರೆ. ತುಮಕೂರನ್ನು ಶೈಕ್ಷಣಿಕ ನಾಡು ಎಂದು ಕೂಡ ಕರೆಯುತ್ತಾರೆ, ಏಕೆಂದರೆ ಇಲ್ಲಿನ ಶಿಕ್ಷಣ ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತ್ಯುತ್ತಮವಾಗಿದೆ. ಇದನ್ನ ಮಿನಿ ಆಕ್ಸ್ಫರ್ಡ್ ಎಂದು ಕೂಡ ಕರೆಯುತ್ತಾರೆ. ಇತ್ತೀಚೆಗೆ ತುಮಕೂರನ್ನ ಕೈಗಾರಿಕಾ ನಗರವೆಂದು ಕೂಡ ಕರೆಯುತ್ತಾರೆ. ಇಲ್ಲಿ 24 ಅತಿ ದೊಡ್ಡ ಕಾರ್ಖಾನೆಗಳು ಹೊಂದಿವೆ. ತುಮಕೂರಲ್ಲಿ ಅತಿ ದೊಡ್ಡ ಮೆಗಾ ಫುಡ್ ಪಾರ್ಕ್ ಅಂದರೆ ಆಹಾರ ಪಾರ್ಕ್ ಅನ್ನು ತುಮಕೂರಿನ ಹೊರವಲಯದಲ್ಲಿ ಅಂದರೆ ವಸಂತಪುರ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ. ಇದನ್ನು ಪ್ರಧಾನಿ ಮೋದಿಯವರು ಉದ್ಘಾಟಿಸಿದ್ದಾರೆ. ತುಮಕೂರಿನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ಕ್ಯಾತಸಂದ್ರದಲ್ಲಿ ಸಿದ್ಧಗಂಗಾ ಮಠ ಇದೆ. ಇಲ್ಲಿ ನೆಲದಾಡುವ ದೇವರು ಎಂದೇ ಪ್ರಸಿದ್ಧರಾಗಿರುವ ಶ್ರೀ 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 ಕುಮಾರ ಸ್ವಾಮೀಜಿಯವರ ನೆಲ ಇರುವ ಸ್ಥಳ ಇದು. ಇಲ್ಲಿ ಬಡ ಮಕ್ಕಳಿಗೆ ಉಚಿತ ವಸತಿ, ಊಟ, ಶಿಕ್ಷಣವನ್ನು ನೀಡುತ್ತಾರೆ. ಇಲ್ಲಿಯೇ ವರ್ಷಕ್ಕೊಮ್ಮೆ ಅದ್ಧೂರಿಯಾಗಿ ನಡೆಯುವ ಜಾತ್ರೆಯಲ್ಲಿ ದನಗಳ ಜಾತ್ರೆಯು ವಿಶೇಷವಾಗಿದೆ. ಸಿದ್ಧಗಂಗಾ ಮಠದ ಹತ್ತಿರ ಇರುವ ಕ್ಯಾತಸಂದ್ರದಲ್ಲಿ ತಟ್ಟೆ ಇಡ್ಲಿಗೆ ಇದು ಜನಪ್ರಿಯವಾಗಿದೆ. ಬೆಂಗಳೂರು ಮಧುಗಿರಿ ಹೆದ್ದಾರಿಯಲ್ಲಿರುವ ಸಿದ್ಧರ ಬೆಟ್ಟವು ಗಿಡ ಮೂಲಿಕೆಗಳಿಗೆ ಮತ್ತು ಅಲ್ಲಿ ಸಾಧನೆ ಮಾಡುತ್ತಿರುವ ಸಿದ್ಧರು ಮತ್ತು ಸಂತರಿಗಾಗಿ ಪ್ರಸಿದ್ಧಿಯಾಗಿದೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನಲ್ಲಿರುವ ಯಡಿಯೂರು ಸಿದ್ಧಲಿಂಗೇಶ್ವರ ಮತ್ತು ಕೆಗ್ಗೇರಿ ನಾಡಿನ ಪ್ರಮುಖ ವೀರಶೈವ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿವೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನಲ್ಲಿರುವ ಗೊರವನಹಳ್ಳಿ ಶ್ರೀ ಲಕ್ಷ್ಮೀ ದೇವಸ್ಥಾನವು ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಪುಣ್ಯಕ್ಷೇತ್ರವಾಗಿದೆ.
ಮಧುಗಿರಿ ಬೆಟ್ಟ ಏಷ್ಯಾ ಖಂಡದ ಎರಡನೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಮತ್ತು ಈ ಬೆಟ್ಟದ ಮೇಲೆ ದೊಡ್ಡದಾದ ಕೋಟೆ ಇದೆ. ಅದಕ್ಕೆ ಇದು ಅತ್ಯಂತ ಜನಪ್ರಿಯತೆಯನ್ನು ಹೊಂದಿದೆ. ಜೊತೆಗೆ ಮಧುಗಿರಿಯಲ್ಲಿರುವಂತಹ ದಂಡಿನ ಮಾರಮ್ಮ ದೇವಿ ರಾಜ್ಯಾದ್ಯಂತ ಪ್ರಖ್ಯಾತಿಯನ್ನು ಹೊಂದಿದೆ. ತುಮಕೂರಿನ ಗುಬ್ಬಿ ತಾಲೂಕಿನಲ್ಲಿರುವಂತಹ 610 ಎಕರೆ ಪ್ರದೇಶದಲ್ಲಿ HAL ಇದೆ. ಇಲ್ಲಿ ಹೆಲಿಕಾಪ್ಟರ್ ತರಬೇತಿಯೂ ನಡೆಯುತ್ತದೆ. ಇದು ಕರ್ನಾಟಕದಲ್ಲಿ ಒಂದೇ ಒಂದು ಜಾಗದಲ್ಲಿ ನಡೆಯುವಂತಹ ಈ ಕೇಂದ್ರವಾಗಿದೆ. ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ 2000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ. ಇಡೀ ರಾಜ್ಯದಲ್ಲೇ ಇದು ಅತ್ಯಂತ ಹೆಚ್ಚಿನ ಸೋಲಾರ್ ಪವರ್ ಅನ್ನು ಉತ್ಪಾದಿಸುವ ಕೇಂದ್ರವಾಗಿದೆ. ಇದನ್ನು 11,000 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ. ತುಮಕೂರು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ 86 ಅಡಿಯಷ್ಟು ದೊಡ್ಡದಾದ ಆಂಜನೇಯ ಸ್ವಾಮಿಯ ಮೂರ್ತಿ ನೋಡಲು ಬಹಳ ಆಕರ್ಷಣೆಯಾಗಿದೆ ಸ್ನೇಹಿತರೆ. ತುಮಕೂರಿನ ತಿಪಟೂರು ತಾಲೂಕಿನಲ್ಲಿರುವಂತಹ ತಾಯಿ ಚೌಡೇಶ್ವರಿ ದೇವಿಯು ಪುರಾತನ ದೇವಾಲಯವಾಗಿದೆ. ಇದನ್ನು ಮಾತನಾಡುವ ದೇವಿ ಎಂದೇ ಕರೆಯುತ್ತಾರೆ. ಗುಬ್ಬಿ ವೀರಣ್ಣನವರನ್ನ ಕರ್ನಾಟಕದ ಚಲನಚಿತ್ರ ಪಿತಾಮಹ ಎಂದೇ ಕರೆಯುತ್ತಾರೆ. ಕನ್ನಡ ಚಿತ್ರರಂಗದ ಕಲೆಯನ್ನು ಬೆಳಕಿಗೆ ತಂದವರೇ ಗುಬ್ಬಿ ವೀರಣ್ಣನವರು. ಇವರು ನಾಟಕವನ್ನು ಅಷ್ಟೇ ಬೆಳೆಸಿದ್ದಾರೆ. ಅವರು ಜನಿಸಿದ ನಾಡೇ ಈ ತುಮಕೂರು. ಅಮರ ಶಿಲ್ಪಿ ಜಕಣಾಚಾರಿ ಕಲ್ಲುಗಳ ಕೆತ್ತನೆಯ ಮೂಲಕ ಜಗತ್ಪ್ರಸಿದ್ಧ ಪಡೆದಂತಹ ಶಿಲ್ಪಿಯಾಗಿದ್ದಾರೆ. ಅವರ ತವರೂರೇ ಈ ತುಮಕೂರು. ಆಯುರ್ವೇದದ ವನಸಿರಿಯನ್ನು ಹೊಂದಿ ಸುಮಾರು 1,000 ಔಷಧ ಗಿಡಗಳನ್ನು ಹೊಂದಿರುವ ಆಯುರ್ವೇದದ ಸಸ್ಯವನ ಇದೇ ತುಮಕೂರಿನ ನಾಮದ ಚಿಲುಮೆಯ ಪಕ್ಕದಲ್ಲಿದೆ. ತುಮಕೂರಿನ ಸ್ವರ್ಗ ಎಂದೇ ಕರೆಯುವ ನಾಮದ ಚಿಲುಮೆ, ಇಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಬಂದು ಹೋಗಿರುವ ಗುರುತುಗಳು ಹಾಗೇ ಇವೆ. ಅದೇ ನಾಮದ ಚಿಲುಮೆಯಲ್ಲಿ ಕಲ್ಲುಗಳಿಂದ ನೀರು ಜಿರುಗುತ್ತದೆ. ಇದೇ ಶ್ರೀರಾಮನು ಬಂದಿರುವುದಕ್ಕೆ ಕುರುಹಾಗಿದೆ ಸ್ನೇಹಿತರೆ. ದೇವರಾಯನ ದುರ್ಗ ಇದು ಪ್ರೇಕ್ಷಣೀಯ ಸ್ಥಳವಾಗಿದ್ದು ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ, ಭೋಗ ನರಸಿಂಹ ಸ್ವಾಮಿ, ಯೋಗ ನರಸಿಂಹ ಸ್ವಾಮಿಯ ದೇವಸ್ಥಾನಗಳಿವೆ. ತುಮಕೂರು ಭಾಗ 2 ಅತಿ ಶೀಘ್ರದಲ್ಲಿ ಬಿಡುಗಡೆಯಾಗುತ್ತದೆ. ಆ ವಿಡಿಯೋನ ನೋಡಲು ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.